ಗೈಸ್, ನಾವು ಇಷ್ಟೊತ್ತು ನಾವು ಕಲ್ಲತ್ಗಿರೇನ ತೋರಿಸ್ದೆ ನಾನು ನಿಮಗೆ. ಸೊ ಈ ಒಂದು ಮುಂದೆ ನಾವು ಹೋಗ್ತಾ ಇರುವಂಥದ್ದು ಕೆಮ್ಮಣ್ಣುಗುಂಡಿಗೆ. ಕೆಮ್ಮಣ್ಣುಗುಂಡಿಗೆ ಈಗ ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತನ ಗಾಡಿ, ನೀವು ಗಾಡಿ ನೋಡ್ಬೋದು, ಎಫ್ ಝೆಡ್ 2.0 ವರ್ಷನ್, ತುಂಬ ಚೆನ್ನಾಗಿದೆ ಗಾಡಿ ಕೂಡ. ಸೊ ನಾನಿಲ್ಲಿ ಗಾಡಿ ಪ್ರಮೋಷನ್ ಮಾಡ್ತಾ ಇಲ್ಲ, ಆದರೆ ಹೋಗ್ಲಿಕ್ಕೆ ತುಂಬ ಕಂಫರ್ಟಬಲ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಸ್ನೇಹಿತ ಇದುವರೆಗೂ ನಿಮಗೆ ರೂಟ್ ಮ್ಯಾಪಲ್ಲಿ ಹೇಳಿದ, ಯಾಕೆ ಅಂತಂದರೆ ಸ್ವಂತ ವಾಹನದಲ್ಲಿ ಬರುವಂಥದ್ದು ತುಂಬ ಪ್ರಯೋಜನ ಅಂತೇಳಿ. ಸಾರ್ವಜನಿಕ ವಾಹನಗಳು ಅಷ್ಟು ಕಂಫರ್ಟಬಲ್ ಆಗಿಲ್ಲ, ಮತ್ತು ಇಲ್ಲಿ ವ್ಯವಸ್ಥೆ ಇಲ್ಲ ಸಮಯಕ್ಕೆ ಸಮಯವಾಗಿ ಬರುವಂಥದ್ದು. ಹಾಗಾಗಿ ಸ್ವಂತ ವಾಹನಗಳಲ್ಲಿ ಬರೋದನ್ನು ನಾನು ಪ್ರಿಫರ್ ಮಾಡ್ತೀನಿ. ನೀವು ಕೂಡ ಅಷ್ಟೇ, ಬರೋ ಹೋಗಿದ್ರೆ ಸ್ವಂತ ವಾಹನಗಳಲ್ಲಿ ಬನ್ನಿ. ನಾವೀಗ ಇಲ್ಲಿಂದ ಕೆಮ್ಮಣ್ಣುಗುಂಡಿ ಕಡೆಗೆ ಹೋಗ್ತಾ ಇದ್ದೀವಿ. ಈ ನನ್ನ ಹಿಂದೆ ಕಾಣಿಸ್ತಾ ಇರುವಂಥದ್ದು ಕಲ್ಲತ್ಗಿರಿಯ ಒಂದು ಏನು ಎಂಟ್ರೆನ್ಸ್ ಇದೆ ಆ ಬಾಗಿಲು. ಇಲ್ಲಿಂದ ನಾವು ಕೆಮ್ಮಣ್ಣುಗುಂಡಿ ಕಡೆ ಹೋಗ್ತಾ ಇದ್ದೀವಿ. ಮತ್ತು ಕೆಮ್ಮಣ್ಣುಗುಂಡಿಯಲ್ಲಿ ಏನೇನಿದೆ, ಏನೇನಿಲ್ಲ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬೇಸಿಗೆಯ ರಾಜಧಾನಿಯಾಗಿ ಕೆಮ್ಮಣ್ಣುಗುಂಡಿ ಹೆಸರುವಾಸಿಯಾಗಿತ್ತು. ಈ ಕಾರಣದಿಂದಾಗಿ ಈ ಗಿರಿಧಾಮವನ್ನು ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಎಂಬ ಹೆಸರಿನಿಂದಲೂ ಸಹ ಕರೆಯಲಾಗಿದೆ. ಕೆಮ್ಮಣ್ಣುಗುಂಡಿಯು ಸಮುದ್ರ ಮಟ್ಟದಿಂದ 1434 ಮೀಟರ್ ಎತ್ತರದಲ್ಲಿದೆ. ಪ್ರಶಾಂತ ಹುಲ್ಲುಗಾವಲುಗಳು ಮತ್ತು ಸುಂದರವಾದ ಹಸಿರು ಮಾರ್ಗಗಳನ್ನು ಹೊಂದಿದೆ. ನಾವೀಗ ಆಲ್ಮೋಸ್ಟ್ ಕೆಮ್ಮಣ್ಣುಗುಡ್ಡಿ ಮೇಲೇನೇ ಇದ್ದೀವಿ. ಒಂದು ಝೆಡ್ ಪಾಯಿಂಟ್ ಅಂತೇಳಿ ಒಂದು ಜಾಗ ಇದೆ, ಅಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿಂದ ಗಾಡಿ ಬರೋದಿಲ್ಲ ಒಳಗಡೆ, ಯಾಕಂದರೆ ಕೆಸರೆಲ್ಲ ಆಗಿತ್ತು ಮಳೆ ಬಂದು. ಸೊ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಮ್ಮಣ್ಣುಗುಂಡಿ ಒಂದು ಝೆಡ್ ಪಾಯಿಂಟ್ ಅಂತೇಳಿದೆ, ಆ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಕಡೆ ಆ ಕಡೆಗೆ ಹೋಗೋದಿದೆ, ಅದು ಹಬ್ಬಿ ಫಾಲ್ಸ್ ಅಂತ. ಅಲ್ಲಿಂದ ಅದು ಜೀಪಲ್ಲಿ ಹೋಗಬೇಕು, ಅವರು ನಮ್ಗೆ ಅಲೋ ಮಾಡೋದಿಲ್ಲ. ಒಬ್ಬರಿಗೆ 500 ರುಪೀಸ್ ಆಗುತ್ತೆ. ಇಲ್ಲ ನೀವು ಫ್ಯಾಮಿಲಿ ಎಲ್ಲ ಇದ್ದೀರಿ, ಒಂದು ಜೀಪನ್ನೇ ನೀವು ತೊಗೊತೀರಿ ಅಂತಂದರೆ 4000 ರುಪೀಸ್ ಆಗುತ್ತೆ. ಸೊ ಅವ್ರು ಕರ್ಕೊಂಡು ಹೋಗ್ತಾರೆ. ಈಗ ನಾವು ಝೆಡ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಝೆಡ್ ಪಾಯಿಂಟ್ಗೆ ಹೋಗುವಂಥ ದಾರಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನನ್ನ ಹಿಂದೆ ಒಂದಷ್ಟು ಆ ಕಡೆ ಬೆಟ್ಟ ಎಲ್ಲ, ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ರೋಡ್ ಪಕ್ಕನೇ ಗಿಡಗಳು ಬೆಳೆದಿರೋದ್ರಿಂದ ನಾನು ಆ ಕಡೆ ಪ್ರಪಾತ ಇರೋದು ಕಾಣಿಸ್ತಾ ಇಲ್ಲ ನಿಮಗೆ. ತುಂಬ ಪೀಕ್ ಪಾಯಿಂಟಲ್ಲಿ ಇದ್ದೀವಿ. ಈಗ ತುಂಬ ಜೋರು ಜಲಪಾತದ ಶಬ್ದ ಇದೆ, ನಾನು ಹಿಂದೆ ನೋಡಿ ತೋರಿಸ್ತೀನಿ. ಫುಲ್ಲು ಪ್ರಪಾತ ಇದೆ ಇಲ್ಲಿ. ನನ್ನ ಹಿಂದೆ ಒಂದು ದೊಡ್ಡ ಪ್ರಪಾತ ಇದೆ, ಆ ಪ್ರಪಾತದ ಮುಂದೆ ನಾನು ನಿಂತಿದ್ದೀನಿ. ಈಗ ತುಂಬ ಅದ್ಭುತವಾಗಿದೆ ಜಾಗ, ನೀವು ಗಮನಿಸ್ಕೊಂಡಿದ್ದೆ ಬೆಟ್ಟ ಗುಡ್ಡಗಳೆಲ್ಲ ಇದ್ದಾವೆ. ಸೊ ಈ ಸ್ಥಳಕ್ಕೆ ಬಂದಿದ್ದೀವಿ ನಾವು. ಕೆಮ್ಮಣ್ಣುಗುಂಡಿ ಫಾಲ್ಸ್, ಝೆಡ್ ಪಾಯಿಂಟ್ ಫಾಲ್ಸ್ ಅಂತ ಹೇಳಿ ಕರೀತಾರೆ. ಈ ಫಾಲ್ಸ್ ಹತ್ರ ನಾವು ಬಂದಿದ್ದೀವಿ. ನನ್ನ ವಾಯ್ಸ್ ನಿಮಗೆ ಸರಿಯಾಗಿ ಕೇಳಿಸ್ತಾ ಇರ್ಬೋದು, ಬಟ್ ಯಾಕಂದರೆ ಫಾಲ್ಸ್ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇದೆ. ನಾನು ಮೈಕ್ನ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ, ಏನು ತೆಗೆದು ಹಾಕ್ಕೊಂಡಿಲ್ಲ. ನೋಡೋಣ ಈಗ ಝೆಡ್ ಪಾಯಿಂಟ್ ಹೋಗಿ ಬರುವಾಗ ನಾನು ಒಂದು ಮೈಕ್ ಹಾಕ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ. ಝೆಡ್ ಪಾಯಿಂಟಲ್ಲಿ ಇದ್ದೀವಿ. ಈಗ ಮೋಡಗಳೆಲ್ಲ ಕವರ್ ಆಗಿ ನಮಗೆ ಮಳೆ ಬರ್ತಾ ಇದೆ ಈಗ. ಸೊ ಹಾಗಾಗಿ ನಾವು ಇಳಿಬೇಕಾಗಿದೆ. ತುಂಬ ಜಾಗ ಅದ್ಭುತವಾಗಿದೆ. ನನ್ನ ಸ್ನೇಹಿತ ತೋರಿಸ್ತಿದ್ದು ಚೇತನ್ ಅಂತೇಳಿ, ಇವನು ಬೀರೂರಲ್ಲಿರ್ತಾನೆ. ಸೊ ಇವನು ಮನೆಗೆ ಬಂದಿದ್ದೆ, ನಾವಿಬ್ಬರು ಕ್ಲಾಸ್ಮೇಟ್ಸು.
ಸೊ ಇಲ್ಲಿ ಒಂದು ಅದ್ಭುತವಾದಂಥ ಜಾಗಗಳು, ಇಲ್ಲೆಲ್ಲ ತಿಳ್ಕೊಳ್ಳೋವಂಥ ವಿಷಯಗಳು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ನಿಮಗೆ ಒಳ್ಳೊಳ್ಳೆ ಜಾಗಗಳನ್ನು ತೋರಿಸ್ಲಿಕ್ಕೋಸ್ಕರ ನಾನು ಇವನ ಜೊತೆ ಬಂದಿದ್ದೀನಿ. ಈಗ ಜೋರು ಮಳೆ ಬರ್ತಾ ಇದೆ, ನೀವು ನೋಡ್ಬೋದು ಮಳೆ ಹನಿ ಹನಿ ಬೀಳ್ತಾ ಇದೆ ಸ್ಕ್ರೀನ್ ಮೇಲೆ ಕೂಡ. ಹಾಗಾಗಿ ನಾವು ಇಳಿಲಿಕ್ಕೆ ಈಗ ಪ್ರಯತ್ನ ಮಾಡ್ತೀವಿ. ಇದು ಝೀ ಪಾಯಿಂಟ್, ಝೆಡ್ ಪಾಯಿಂಟು, ನಾನು ಹಿಂದೆ ನೋಡ್ಬೋದು ಎಷ್ಟು ಆಳವಾಗಿದೆ. ಇದಕ್ಕಿಂತ ದೊಡ್ಡ ದೊಡ್ಡ ಪಾಯಿಂಟ್ಸ್ ಇದ್ದಾವೆ, ಆದರೆ ಕೆಮ್ಮಣ್ಗುಂಡಿಯ ಒಂದು ಏನು ಝೆಡ್ ಪಾಯಿಂಟ್ ಅಂತ ಹೇಳ್ತಾರೆ ಅದು ಇದೇ ಜಾಗ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತೇ ಇದೆಯಲ್ಲ, ಲೋಕಲ್ ಎ ಜೆ, ಲೋಕಲ್ ಎ ಜೆ, ಎ ಜೆ ಅಂದರೆ ಅಜಯ್ ನಾನು. ಸೊ ಹಾಗಾಗಿ ನೀವು ನನ್ನ ವೀಡಿಯೋಗಳನ್ನೆಲ್ಲ ನೋಡಿ ಶೇರ್ ಮಾಡಿ. ನಾನು ಫೇಸ್ಬುಕ್ಕಲ್ಲಿ ಕೂಡ ಲಿಂಕನ್ನು ಶೇರ್ ಮಾಡ್ತೀನಿ. ಮತ್ತು ಫೇಸ್ಬುಕ್ನಲ್ಲಿ ಲೋಕಲ್ ಎ ಜೆ ಅಂತೇಳಿ ಹೊಡೆದ್ರೆ ನನ್ನ ಗ್ರೂಪ್ ಬರುತ್ತೆ, ಫೇಸ್ಬುಕ್ ಪೇಜ್ ಇದೆ. ಸೊ ದಯವಿಟ್ಟು ನೀವೆಲ್ಲ ಅದನ್ನು ಲೈಕ್ ಮಾಡೋಣ. ಹಾಗೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗಳನ್ನು ನಾನು ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಮಧ್ಯಕ್ಕೆ ಬಾ. ಹಾಂ ಅಲ್ಲ ಹಾಕು, ಹಂಗೆ ಹಂಗೆ ಅಷ್ಟೇ. ಹಾಂ ನಿಂತ್ಕೋ ರೆಡಿ ಸ್ಮೈಲ್. ಹಾಂ